ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಡೆ ಪ್ರಿಪ್ರೇಷನ್ಸ್ ಆಗಿದೆ, ಅದೇ 3 ವರ್ಷದಿಂದ ಪ್ರಿಪ್ರೇಷನ್ಸ್ ಆಗಿದೆ. ಆ್ಯಂಡ್ ಈ ದಿನಕ್ಕೋಸ್ಕರ ನಾವು ಇಷ್ಟೊಂದು ಶ್ರಮ ಪಟ್ಟು ಇವತ್ತು ನಾವು ಇಲ್ಲಿದ್ದೀವಿ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಸಕ್ಸಸ್ ಬಿಕಾಸ್ ಎಲ್ಲರೂ ಆಡಿಯನ್ಸಿನ ರಿಯಾಕ್ಷನ್ ನೋಡಿ ಆ್ಯಂಡ್ ನಾನೇ ಅಷ್ಟು ಇಮೋಷನಲ್ ಆಗಿದ್ದೆ. ಸೊ ಎಲ್ರಿಗೂ ಸಿಕ್ಕಾಪಡೆ ಖುಷಿಯಾಗಿದೆ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ಸೆಲೆಬ್ರೇಷನ್ ಅಂತೂ ಸಿಕ್ಕ ಬೇರೆಯೇ ರೇಂಜಲ್ಲಿತ್ತು. ಇದು ನಮ್ಮ ಆಸೆ ಇತ್ತು, ಎಲ್ಲರೂ ಟೀಮ್ ಬಂದು ಆಡಿಯನ್ಸ್ ಜೊತೆಗೆ ಅಭಿಮಾನಿಗಳ ಜೊತೆಗೆ ಸುದೀಪ್ ಸರ್ ಅಭಿಮಾನಿಗಳ ಜೊತೆಗೆ ನೋಡಬೇಕು ಅಂತ ಅದು ಈಡೇರ್ತು ಇವತ್ತು. ಸೊ ಆದಷ್ಟು ಬೇಗ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಸಿಕ್ಕಾಪಡೆ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಮೊದಲನೇ ಸಿನಿಮಾಕ್ಕೆ ಇಂಥ ದೊಡ್ಡ ಚಾನ್ಸ್ ಅಂತೂ ಅದು ಸುದೀಪ್ ಸರಿಂದನೇ ಬಂದಿರೋದ್ರಿಂದ ಅದು ರೆಸ್ಪಾನ್ಸಿಬಿಲಿಟಿ ಇತ್ತು. ಐ ಥಿಂಕ್ ಅದನ್ನು ನಾನು ಸ್ವಲ್ಪ ಆದರೂ ಸ್ಕ್ರೀನಲ್ಲಿ ಐ ಥಿಂಕ್ ಐ ಹ್ಯಾವ್ ಡನ್ ಇಟ್. ಸೊ ಎಲ್ರಿಗೂ ಇಷ್ಟ ಆಗಿದೆ ನನ್ನ ಪಾತ್ರ ಅಂತ ಅನ್ಕೋತೀನಿ. ಬಟ್ ನಾವು ತುಂಬ ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದೀವಿ ಇದ್ರ ಹಿಂದೆ. ಸೊ ಎಲ್ರಿಗೂ ಇಷ್ಟ ಆಗಲಿ ಅಂತ ನಾನು ಭಾವಿಸ್ತೀವಿ. ನಾನು ಈ ರೋಲಿಗೆ ಆಯ್ಕೆ ಆಗಿದ್ದೀನಿ ಅಂತ ಆದ್ಮೇಲಿಂದ ನಾವು ಸಿಕ್ಕಾಪಡೆ ವರ್ಕ್ಶಾಪ್ಸ್ ಮಾಡ್ತಾ ಇದ್ವಿ, ನಾನು ಅನೂಪ್ ಸರ್ ಹಾಗೂ ನಿರೂಪ್. ನಮ್ಮ ಕೆಮಿಸ್ಟ್ರಿ ಹೇಗಿರಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು. ನಾನು ಚಿಕ್ಕ ಪರ್ದೆಯಿಂದ ದೊಡ್ಡ ಪರ್ದೆಗೆ ಬಂದಿರೋದು. ಸೊ ಅಲ್ಲಿ ಅಲ್ಲಿ ಶೂಟಿಂಗ್ ಬೇರೆ ಇರುತ್ತೆ, ಮೂವಿನಲ್ಲಿ ಶೂಟಿಂಗ್ ಬೇರೆ ಇರುತ್ತೆ. ಐ ಥಿಂಕ್ ಅದು ಮತ್ತು ನಮ್ಮ ಲುಕ್ ಆಗಿರಲಿ, ನಾನು ಅನೂಪ್ ಸರ್ ಹಾಗೂ ನೀತಾ ಭಂಡಾರಿ ಮ್ಯಾಮ್, ಅವರು ನೀತಾ ಶೆಟ್ಟಿ ಮ್ಯಾಮ್ ಹೂ ಇಸ್ ದ ಕಾಸ್ಟ್ಯೂಮ್ ಡಿಸೈನರ್ ಅನೂಪ್ ಸರ್ ವೈಫ್, ಸಿಕ್ಕಾಪಟ್ಟೆ ಲುಕ್ ಟೆಸ್ಟ್ ಮಾಡಿದ್ದೀವಿ ಹೇಗೆ ಲುಕ್ ಇರಬೇಕು. ಆ್ಯಂಡ್ ಕರ್ಲಿ ಹೇರ್ ನೀವೇನು ಪರದೆ ಮೇಲೆ ನೋಡಿದ್ದೀರಾ ಅದು ಎಲ್ಲ ಕ್ರೆಡಿಟ್ ಐ ಥಿಂಕ್ ಸುದೀಪ್ ಸರ್ಗೆ ಹೋಗಬೇಕು. ಬಿಕಾಸ್ ಅವರು ಡೇವನಿಂದ ಹೇಳ್ತಾ ಇದ್ರು ಇವ್ರಿಗೆ ಕರ್ಲಿ ಹೇರ್ ಸೂಟ್ ಆಗುತ್ತೆ, ಕರ್ಲಿ ಹೇರ್ ಟ್ರೈ ಮಾಡೋಣ ಅಂತ. ಸೊ ನಾನು ಇಲ್ಲಿ ಏನು ಕಾಣಿಸ್ಕೊಂಡಿದ್ದೀನಿ ಅದೆಲ್ಲ ಕ್ರೆಡಿಟ್ ಮಂಜು ಸರ್, ಸುದೀಪ್ ಸರ್, ಅನೂಪ್ ಸರ್, ಇಡೀ ಟೀಮ್ಗೆ ಅಂತ ಹೇಳ್ಬೋದು. ಸೊ ನಾನಂತೂ ಸಿಕ್ಕಾಪಡೆ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.